ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಇವತ್ತು ತುಂಬಾ ಸಿಂಪಲ್ ಆಗಿರುವಂತಹ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿರುವಂತಹ ಒಂದು ಚಿಕನ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇಟ್ಸ್ ಹರಿಯಾಲಿ ಚಿಕನ್. ಲೆಟ್ಸ್ ಸೀ ದ ರೆಸಿಪಿ. ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನು ತೊಗೊಂಡು ಅದಕ್ಕೆ ಒಂದು ಹ್ಯಾಂಡ್ಫುಲ್ ಆಗೋಷ್ಟು ಪುದೀನ, ಹಾಗೆ ಒಂದು ಹ್ಯಾಂಡ್ಫುಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿಮೆಣಸಿನಕಾಯಿ, 1 ಟೀಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಕಪ್ನಷ್ಟು ಮೊಸರು, ರುಚಿಗೆ ಉಪ್ಪು, 1/2 ನಿಂಬೆಹಣ್ಣಿನ ರಸ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಯಾವುದೇ ಗ್ರೀನ್ ಪೇಸ್ಟ್ನ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನು ಸೇರಿಸೋದ್ರಿಂದ ಕಲರ್ ಚೇಂಜ್ ಆಗಲ್ಲ. ರುಬ್ಬಿರೋ ಮಸಾಲ ಪೇಸ್ಟ್ನ ಚಿಕನ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 1/2 ಕಿಲೋ ಅಷ್ಟು ಚಿಕನ್ನ ಬಳಸ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಇದನ್ನು 1/2 ಅನ್ ಅವರ್ ಅಥವಾ 1 ಅವರ್ ಮ್ಯಾರಿನೇಟ್ ಮಾಡೋದ್ರಿಂದ ಮಸಾಲ ನೀಟಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಟೈಮ್ ಇಮಿಡಿಯೇಟಾಗಿ ಕೂಡ ಮಾಡಬಹುದು. ನೆಕ್ಸ್ಟ್, ಒಂದು ಗ್ರಿಲ್ ಪ್ಯಾನ್ ಅಥವಾ ನಾರ್ಮಲ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ 5-10 ನಿಮಿಷ ಬೇಯೋದಕ್ಕೆ ಬಿಡಿ. ಒಂದು ಸೈಡ್ ಆಫ್ ದ ಚಿಕನ್ ನೀಟಾಗಿ ಕುಕ್ ಆಗಿದೆ ಇವಾಗ, ಇನ್ನೊಂದು ಸೈಡ್ನು ಕುಕ್ ಆಗಬೇಕಂದ್ರೆ ಅದನ್ನು ಫ್ಲಿಪ್ ಮಾಡಿ ಇನ್ನೊಂದು ರೌಂಡ್ 5-10 ನಿಮಿಷ ಬೇಯೋದಕ್ಕೆ ಬಿಡೋಣ. ಚಿಕನ್ ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ ಆ್ಯಂಡ್ ಸೊ ನಮ್ಮ ಹರಿಯಾಲಿ ಚಿಕನ್ ಈಸ್ ರೆಡಿ ಟು ಬಿ ಸರ್ವ್ಡ್. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.